ಕೊನೆಗೂ ದೇವನಹಳ್ಳಿಗೆ ಬಂದ ಎಚ್ ಮುನಿಯಪ್ಪ ಮುನಿಯಪ್ಪಗೆ ದೇವನಹಳ್ಳಿಯಲ್ಲಿ ಬಂಡಾಯದ ಸ್ವಾಗತ ಹೇಗಿದೆ ದೇವನಹಳ್ಳಿ ಅಖಾಡ ಕಾಂಗ್ರೆಸ್ ಕಿತ್ತಾಟವೇ ಮೈನಸ್ ಆಗುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕ ನಮಸ್ಕಾರ ಕೆಎಚ್ ಮುನಿಯಪ್ಪ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಹೆಸರು ಕೋಲಾರ ಭಾಗದಲ್ಲಿ ಅಥವಾ ಹಾಳೆ ಮೈಸೂರು ಭಾಗದಲ್ಲಿ ಕೋಲಾರದಲ್ಲಿ ಏಳು ಬಾರಿ ಸಂಸದರಾಗಿದ್ದರು ಹತ್ತೊಂಬತ್ತರಲ್ಲಿ ಸೋಲ್ಸಿದ್ರು ಕಾಂಗ್ರೆಸ್ನವ್ರೇ ಅವರನ್ನ ಹೌದು ಸೊ ಈ ಪರಿಸ್ಥಿತಿ ಏನು ಮಾಡಬೇಕು ಅನ್ನೋ ಗೊಂದಲ ಇತ್ತು ಅರ್ಜಿ ಕೂಡ ಹಾಕಿದ್ರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಸೊ ಅಷ್ಟು ದೊಡ್ಡ ನಾಯಕರು ಅರ್ಜಿ ಹಾಕಿದಾಗ ಅವ್ರಿಗೆ ಟಿಕೆಟ್ ಇಲ್ಲ ಅನ್ನೋಕೆ ಸಾಧ್ಯನೇ ಇಲ್ಲ ಹೈಕಮಾಂಡ್ ಅವ್ರು ಕೇಳಿದ ಕ್ಷೇತ್ರವನ್ನು ಕೊಟ್ಟಿದ್ದಾರೆ ದೇವನಹಳ್ಳಿ ಕೇಳ್ತಾ ಇದ್ರು ಅನ್ನೋ ಚರ್ಚೆ ಇತ್ತು ದೇವನಳಿಗೆ ಕೊಟ್ಟಿದ್ದಾರೆ ಅಲ್ಲಿ ಎ ಸಿ ಮತ್ತೆ ಆನಂದ್ ಕುಮಾರ್ ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು ಕಳೆದ ನಾಲ್ಕೈದು ವರ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಹೌದು ಯಾರಾದ್ರೂ ಕೊಡಿ ಇಬ್ಬರಲ್ಲಿ ಒಬ್ಬರಿಗೆ ಎ ಸಿ ಶ್ರೀನಿವಾಸ್ ಮಹದೇವಪುರ ಬಿಟ್ಟು ದೇವನಹಳ್ಳಿಗೆ ಬಂದಿದ್ರು ಮಹದೇವಪುರದಲ್ಲಿ ಇದ್ದಿದ್ರೆ ಈ ಬಾರಿ ಟಿಕೆಟ್ ಪಡ್ಕೊಂಡು ಗೆಲ್ಬಹುದಾಗಿತ್ತು ಅಷ್ಟು ಆರಾಮಾಗಿ ಇರ್ಬೋದಾಗಿತ್ತು ಎ ಸಿ ಶ್ರೀನಿವಾಸ್ ಬಟ್ ದೇವನಹಳ್ಳಿಗೆ ಬಂದ್ರು ಟಿಕೆಟ್ ಸಿಗುತ್ತೆ ಅಂತ ಕೆ ಎಚ್ ಮುನಿಯಪ್ಪ ಕೊನೆ ಕ್ಷಣದಲ್ಲಿ ಬಂದು ಈಗ ಅಭ್ಯರ್ಥಿ ಆಗಿದ್ದಾರೆ ಬಟ್ ಅಭ್ಯರ್ಥಿ ಆಗ್ತಾ ಇದ್ದಂತೆ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಬಂಡಾಯ ಬಾವುಟ ಹಾರಿದೆ ಕಾಂಗ್ರೆಸ್ನ ದೇವನಳ್ಳಿಯ ತಾಲೂಕು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ನ ಕೆಲವೊಂದಿಷ್ಟು ಸದಸ್ಯರು ಅಧ್ಯಕ್ಷರುಗಳು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹೋಗಿ ಏನ್ ಸ್ವಾಮಿ ಹಿಂಗ್ ಮಾಡಿದ್ರೆ ನಮ್ಮನ್ನ ಕಳೆದ ನಾಲ್ಕೈದು ವರ್ಷಗಳಿಂದ ಇಲ್ಲಿ ನಾಯಕರು ಶ್ರಮವನ್ನ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ಟಿಕೆಟ್ ಸಿಗುತ್ತೆ ಈ ಸಲ ಗೆದ್ದೆ ಗೆಲ್ಲಿಸ್ತೀವಿ ದೇವನಹಳ್ಳಿಯಲ್ಲಿ ಅಂತ ಬಟ್ ನೀವು ಕೆ ಎಚ್ ಮುನಿಯಪ್ಪ ಅವ್ರನ್ನ ಕರ್ಕೊಂಡ್ ಬರ್ತಾ ಇದೀರಾ ಸೊ ಯಾವ ಮಾನದಂಡದ ಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀರಾ ಸೊ ಕೋಲಾರದಲ್ಲಿ ಇರಬೇಕಾಗಿತ್ತು ದೇವನಹಳ್ಳಿ ಯಾಕೆ ಬೇಕಾಗಿತ್ತು ಅವ್ರಿಗೆ ಕೋಲಾರದಲ್ಲಿ ಯಾವ್ದೋ ಕ್ಷೇತ್ರ ಕೊಡಬಹುದಾಗಿತ್ತಲ್ಲ ಅವರಿಗೆ ಯಾಕೆ ಇಲ್ಲಿ ಕರ್ಗಂಬಾರ್ತಾರೆ ಅನ್ಬಿಟ್ಟು ಬೇಸರ ವ್ಯಕ್ತಪಡಿಸಿ ಬಂಡಾಯ ಬಾವುಟಕ್ಕೆ ರಾಜೀನಾಮೆನ ಕೊಟ್ಟು ಬಿಸಾಕಿದ್ದಾರೆ ಸೊ ಆರಂಭದಲ್ಲಿ ಕೆ ಎಚ್ ಮುನಿಯಪ್ಪಗೆ ಒಂದ್ ರೀತಿ ಆತಂಕ ನಾವು ಹಿಂದೆ ಕೂಡ ಮಾತನಾಡಿದ್ವಿ ಕರ್ನಾಟಕ ಟಿವಿಯಲ್ಲಿ ನಾನು ಚೂ ಜೊತೆಗೆಲ್ಲ ಮಾತಾಡ್ಬೇಕಾದ್ರೆ ಆ ದೇವನಹಳ್ಳಿ ಕ್ಷೇತ್ರ ಮುನಿಯಪ್ಪಗೆ ಅಷ್ಟು ಸುಲಭ ಈಸಿ ತುಂಬಾ ಈಸಿಯಾಗಿ ಹೋಗ್ತಾರೆ ಅನ್ನೋ ತರ ಕ್ಷೇತ್ರ ಅಲ್ಲ ನಿಸರ್ಗ ನಾರಾಯಣ ಸ್ವಾಮಿ ಜೆಡಿಎಸ್ನ ಎಂ ಎಲ್ ಎ ಸ್ಟ್ರಾಂಗ್ ಆಗೇ ಇದ್ದಾರೆ ಆಮೇಲೆ ಸ್ವಲ್ಪ ಕುಮಾರಸ್ವಾಮಿ ಅವರ ಹವಾ ಇದೆ ಪಂಚರತ್ನ ಯಾತ್ರೆಗೆ ಹೋಗಿದ್ದೀವಿ ಸೊ ಎಲ್ಲರೂ ಕೂಡ ಕುಮಾರಸ್ವಾಮಿ ಜೆಡಿಎಸ್ ಬಗ್ಗೆ ಮಾತನಾಡ್ತಾರೆ ನಿಸರ್ಗ ನಾರಾಯಣ ಸ್ವಾಮಿ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅನ್ನೋ ಒಂದು ನೇಮ್ ಇದೆ ಸೊ ಹಾಗಾಗಿ ಕೆ ಎಚ್ ಮುನಿಯಪ್ಪ ಯಾಕೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಈಗಲೇ ಈಗಲೂ ಮಿಸ್ಟ್ರಿ ಹೌದು ಯಾಕಂದ್ರೆ ಅಲ್ಲಿ ಎ ಸಿ ಶ್ರೀನಿವಾಸ್ ಕುಮಾರ್ ಇಬ್ರು ಕೂಡ ಒಂದು ವೇಳೆ ಗೆಲ್ಲಲೇಬೇಕು ಗೆಲ್ತಾರೆ ನಾವು ವಿಶ್ವಾಸ ಬರಬೇಕು ಅಂದರೆ ಕೆ ಎಚ್ ಮುನಿಯಪ್ಪಾಗೆ ಅನಂತಕುಮಾರ್ ಎಚ್ ಶ್ರೀನಿವಾಸ್ ಇಬ್ಬರು ಒಟ್ಟಾಗಿ ಇವ್ರಿಗೆ ಕೆಲಸ ಮಾಡಬೇಕು ಕೆ ಎಚ್ ಮುನಿಯಪ್ಪಗೆ ಬಟ್ ಸಾಧ್ಯನಾ ಅದು ಅನ್ನೋ ಒಂದು ಚರ್ಚೆ ಇದೆ ಆಮೇಲೆ ಬರೀ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅನ್ನೋ ಥರ ಇಲ್ಲ ಕ್ಷೇತ್ರದಲ್ಲಿ ಇಲ್ಲಿ ಎ ಎ ಪಿ ಕೂಡ ಇದೆ ಬಿ ಜೆ ಪಿ ಕೂಡ ಬಲವಾದ ವ್ಯಕ್ತಿಯನ್ನ ಇಲ್ಲಿ ಅಭ್ಯರ್ಥಿಯಾಗಿ ಮಾಡಬಹುದು ಲೆಕ್ಕಾಚಾರ ಇದೆ ಏನ್ ರೆಬಲ್ ಆಗಿದಾರಲ್ಲ ಈಗ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಎ ಸಿ ಶ್ರೀನಿವಾಸ್ ಮತ್ತೆ ಅನಂತ್ ಕುಮಾರ್ ಯಾರನ್ನಾದ್ರು ಕರೆದು ಬಿಜೆಪಿ ಟಿಕೆಟ್ ಕೊಡ್ಬೋದೇನೋ ಅಥವಾ ಜೆಡಿಎಸ್ ನ ಮಾಜಿ ಎಂ ಎಲ್ ಎ ಪುಲ್ ಮುನ್ ಅವರು ಟಿಕೆಟ್ ಬಿಜೆಪಿ ಬಿಜೆಪಿಯಿಂದ ನೋಡ್ಬೇಕು ಯಾರು ಟಿಕೆಟ್ ಕೊಡುತ್ತೆ ಅಂತ ಬಟ್ ದೇವನಹಳ್ಳಿ ಕ್ಷೇತ್ರ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಅಷ್ಟು ಸುಲಭವಾದ ಕ್ಷೇತ್ರ ಅಂತೂ ಅಲ್ಲ ಆರಾಮದಲ್ಲೇ ಬಂಡಾಯ ಬಾವುಟ ಆರಿಸಿದ್ದಾರೆ ರೆಬಲ್ ಆಗಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಂದೆ ಹೇಗೆ ನಿಭಾಯಿಸ್ತಾರೆ ನೋಡಬೇಕು ಕೆ ಎಚ್ ಮುನಿಯಪ್ಪ ಅವ್ರಿಗೆ ಈಗಾಗಲೇ ಹತ್ತೊಂಬತ್ತರಲ್ಲಿ ಕೋಲಾರದಲ್ಲಿ ದೊಡ್ಡ ಪೆಟ್ಟನ್ನು ತಿಂದಿದ್ದಾರೆ ಆ ಪೆಟ್ಟನ್ನ ಇಲ್ಲಿ ಹೇಗೆ ಮರ್ಸ್ಕೊಳ್ತಾರೆ ಅಥವಾ ಇಲ್ಲಿ ಬಂಡಾಯ ಬಾವುಟನ್ನು ಹೇಗೆ ಶಮನ ಮಾಡ್ತಾರೆ ಅನ್ನೋದನ್ನ ವೆಯ್ಟ್ ಮಾಡ ನಿಮ್ಮ ಪ್ರಕಾರ ದೇವನಹಳ್ಳಿ ಕೆ ಎಚ್ ಮುನಿಯಪ್ಪ ಅವರಿಗೆ ಸೇಫ್ ಕಾನ್ಸ್ಟೆನ್ಸಿನ ಗೆಲ್ತಾರ ಅಥವಾ ದೇವನಹಳ್ಳಿಯ ಮುಂದಿನ ಎಮ್ ಎಲ್ ಎ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ಯಾವ ಸರ್ಕಾರ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಅರ್ಹರು ಈ ಬಾರಿ ವಿಧಾನಸೌಧ ಮೆಟ್ಟಿಲ್ಲನ ಹತ್ತಬೇಕು ವೀಕ್ಷಕರೇ ವಿಡಿಯೋವನ್ನು ನೀವು ಕೇವಲ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಾಷ್ಟ್ರೆ ಅಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾರೇ ಈ ವಿಡಿಯೋವನ್ನು ನೋಡ್ತಿದ್ರು ಕರ್ನಾಟಕ ಟಿವಿಯನ್ನು ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮ್ಮ ಕ್ಷೇತ್ರ ಯಾವುದೊಂದು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಸೂಕ್ತ ಎಮ್ ಎಲ್ ಎ ಯಾರು ಆಗ್ಬೋದು ಎಮ್ ಎಲ್ ಎ ಆಗೋ ಸೂಕ್ತ ಅಭ್ಯರ್ಥಿ ಯಾರು ಅನ್ನೋದನ್ನು ತಿಳಿಸಿ ಯಾಕಂದರೆ ಅರ್ಹರು ಈ ಬಾರಿ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ